ಚಾರ್ಲಿ ಟು ಸದ್ಯಗಂತೂ ಇಲ್ಲ, ಯಾಕಂದ್ರೆ ಇದು ಒನ್ಸ್ ಇನ್ ಎ ಲೈಫ್ ಟೈಮ್ ಪ್ರಾಜೆಕ್ಟ್. ಅಂಡ್ ನಾನು ಆಲ್ರೆಡಿ ಇವಾಗ ಸುಮಾರು ಸಿನಿಮಾಗಳ ಕಮಿಟ್ಮೆಂಟ್ ಇದೆಯಲ್ಲ, ಅದನ್ನೆಲ್ಲ ಮುಗ್ದು ನನಗೆ ಈ ಎಕ್ಸ್ಪೀರಿಯನ್ಸ್ ಎಲ್ಲ ಒಮ್ಮೆ ನೆನಪೋಗಬೇಕು, ಆವಾಗ ಪ್ರಾಬ್ಲಿ ಇನ್ನೊಕ್ಕೆ. ಯಾಕಂದ್ರೆ ಸಿನಿಮಾ ಶುರು ಮಾಡಬೇಕಾದ್ರೆ ಈ ಸಿನಿಮಾದಲ್ಲಿ ಏನೇನು ಚಾಲೆಂಜಸ್ ಬರುತ್ತೆ ಅನ್ನೋದು ಏನು ಐಡಿಯಾ ಇಲ್ಲ. ಐಡಿಯಾ ಇಲ್ಲದೆ ಇದ್ದಿದ್ದರಿಂದ ಒಳಗೆ ನುಗ್ಗೋದು ತುಂಬ ಈಸಿ ಆಯಿತು. ಬಟ್ ಇವಾಗ ಇವರು ಸೆಕೆಂಡ್ ಪಾರ್ಟ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ನನಗೆ ಆಲ್ರೆಡಿ ಐಡಿಯಾ ಇದೆ ಏನೆಲ್ಲ ಚಾಲೆಂಜಸ್ ಇದೆ ಅಂತ ಸಿನಿಮಾದಲ್ಲಿ. ಆಮೇಲೆ ಟು ಬಿ ಫ್ರ್ಯಾಂಕ್, ಬ್ಯಾಟ್ರಿಗೆ ಏನೋ 40-50 ಟೇಕ್ ಹೋಗೋದು ಸುಲಭ ಅಲ್ಲ. ಅಂದರೆ ಅಟ್ ಒನ್ ಪಾಯಿಂಟ್ ಇಟ್ ವಿಲ್ ಸ್ಟಾರ್ಟ್, ಅಂದರೆ ಎಷ್ಟೇ ಪೇಷನ್ಸ್ ಇದ್ರೂ ನಿಮಗೆ, ಯಾಕಂತಂದರೆ ನೀವು ಮಾಡಿದ್ದು ಟೇಕ್ಗಳಲ್ಲಿ ಕೆಲವೊಂದು ಸಲ ನೀವು ಚೆನ್ನಾಗಿ ಮಾಡಿದ್ರಿ ಅಂತ ಅನಿಸುತ್ತೆ, ಬಟ್ ಅಲ್ಲಿ ಚಾರ್ಲಿ ಪರ್ಫಾರ್ಮ್ ಮಾಡಿರಲ್ಲ. ಬಟ್ ಚಾರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ನಾನು ಹೆಂಗೆ ಮಾಡಿದ್ರು ಅದು ಓಕೆ ಆಗಲೇಬೇಕು ಅದು ಟೇಕ್. ಸೊ ಈ ಥರದ್ದೆಲ್ಲ ಸುಮಾರು ಚಾಲೆಂಜಸ್ ಒಬ್ಬ ಆ್ಯಕ್ಟ್ರಿಗೆ. ಸ್ಪೆಷಲಿ ನಾನು ಇದರದ್ದು ಫಸ್ಟ್ ಹಾಫ್ ಶೂಟ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ಅವನೇಶ್ ಶಿವನಾರಾಯಣನ ಶೂಟ್ ಮಾಡ್ತಾ ಇದ್ದೆ. ಸೊ ಐ ವಾಸ್ ಜಂಪಿಂಗ್ ಫ್ರಮ್ ಒನ್ ಸೆಟ್ ಟು ಅನದರ್, ಆ್ಯಂಡ್ ಆ ಸೆಟ್ಟಿಗೆ ಹೋದರೆ ಕಂಪ್ಲೀಟಾಗಿ ಒಂದು ಯುನೋ ಏನೋ ವ್ಯಾಕಿ ಆಗಿರುವಂಥ ಕ್ಯಾರೆಕ್ಟರ್, ಭಯಂಕರ ಎಕ್ಸ್ಟ್ರೋವರ್ಟ್ ಕ್ಯಾರೆಕ್ಟರ್, ಜಾಸ್ತಿ ಮಾತಾಡ್ತಾನೆ, ಎಕ್ಸ್ಪ್ರೆಷನ್ಸ್ ಒಂದಕ್ಕಿಂತ 10 ಜಾಸ್ತಿ ಕೊಡ್ತಾನೆ, ಆ ಥರದ್ದು ಕ್ಯಾರೆಕ್ಟರ್. ವೇರಸ್ ಈ ಸೆಟ್ಟಿಗೆ ಬಂದು ಕೂಡಲಿ ಕಂಪ್ಲೀಟ್ ಆಪೋಸಿಟ್, ವೇರಸ್ ಯುನೋ ಡೈಲಾಗೇ ಇಲ್ಲ, ಬರೀ ಎಕ್ಸ್ಪ್ರೆಷನ್ಸಲ್ಲೇ ಸಟಲ್ ಎಕ್ಸ್ಪ್ರೆಷನ್ಸಲ್ಲಿ ಮಾತಾಡ್ತಾನೆ. ಸೊ ಈ ಥರ ಜಂಪ್ ಮಾಡ್ತಾ ಇದ್ದೆ ನಾನು ಒಂದು ಸೆಟ್ಟಿಂದ ಇನ್ನೊಂದು ಸೆಟ್ಟಿಗೆ. ಐ ಥಿಂಕ್ ಸೆಕೆಂಡ್ ಹಾಫ್ ಶೂಟ್ ಮಾಡಬೇಕಾದ್ರೆ ದಟ್ ಈಸ್ ವೆನ್ ನಮ್ಮದು ASN ಮುಗ್ದೋಗಿತ್ತು. ಫಸ್ಟ್ ಹಾಫ್ ನಾವು ಆ್ಯಕ್ಚುಲಿ ಎಡಿಟ್ ಮಾಡಿಬಿಟ್ಟು, ಡಬ್ ಮಾಡಿಬಿಟ್ಟು, ಅದನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆಗೆ ಆಲ್ರೆಡಿ ಸಿನಿಮಾ ನೋಡಿ ಏನು ಮಾಡಿದ್ದೀನಿ ಅಂತ ನೋಡಿ ಆಮೇಲೆ ನಾವು ಸೆಕೆಂಡ್ ಹಾಫ್ಗೆ ನುಗ್ಗಿದ್ವಿ. ಟು ಬಿ ಫ್ರ್ಯಾಂಕ್, ಸೆಕೆಂಡ್ ಹಾಫ್ ಶೂಟ್ ಮಾಡಬೇಕಾದ್ರೆ ತುಂಬ ಎಲ್ಲ, ಅಂದರೆ ನನಗೆ ಆ್ಯಕ್ಚುಲಿ ಗೊತ್ತೇ ಆಗಿಲ್ಲ ಸೆಕೆಂಡ್ ಹಾಫ್ ಶೂಟ್ ಮಾಡಿದ್ದೇ ಗೊತ್ತಾಗಿಲ್ಲ. ಆಲ್ದೋ ನಾವು ಆಲ್ಮೋಸ್ಟ್ ಐ ಥಿಂಕ್ 70 ದಿವಸವರೆಗೂ ಶೂಟ್ ಮಾಡಿದ್ವಿ ಸೆಕೆಂಡ್ ಹಾಫ್, ಬಟ್ ನನಗೆ ಗೊತ್ತೇ ಆಗಿಲ್ಲ. ವೆರಸ್ ಫಸ್ಟ್ ಹಾಫ್ ಶೂಟ್ ಮಾಡಬೇಕಾದ್ರೆ ಇಟ್ ವಾಸ್ ಅ ಯುನೋ ಲಾಂಗ್ ಪ್ರೋಸೆಸ್. ಬಟ್ ಇದೆಲ್ಲ ಆಗಬೇಕಾದ್ರೆ ನನಗೆ ತುಂಬ ಹೊಸದು ಇದೆಲ್ಲ, ಅಂದರೆ ಈ ಥರ ಅಲ್ಲಿ ASN ಸೆಟ್ಟಿಗೆ ಹೋದರೆ ಯುನೋ ಅಲ್ಲೂ ಬಿಕಾಸ್ ಆಫ್ ಟೆಕ್ನಿಕಲ್ ರೀಸನ್ಸ್ ತುಂಬ ಡಿಲೇಗಳಾಗ್ತಿದೆ. ಇಲ್ಲಿ ಚಾರ್ಲಿ ಸೆಟ್ಟಿಗೆ ಬಂದರೆ ಇಲ್ಲಿ ಬೇಗ ಕೆಲಸಗಳಾಗುತ್ತೆ, ಸೊ ಹಾಂ ಮ್ಯಾನೇಜ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಆ್ಯಕ್ಚುಲಿ ಚಾರ್ಲಿಯಿಂದ ಭಾಳ ಡಿಲೇಗಳಾಗ್ತಿದೆ. ಸೊ ಬಟ್ ಇದು ಈ ಥರ ಎಲ್ಲ ಚಾಲೆಂಜಸ್ ಬರುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ದುಃಖ ತುಂಬ ಈಸಿ ಆಯಿತು. ಬಟ್ ಅದೇ ನೀವು ತಿರ್ಗಾ ಇವಾಗ ಕೇಳಿದ್ರೆ ನೆಕ್ಸ್ಟ್ ತಿರ್ಗಾ ಪಾರ್ಟ್ 2 ಮಾಡ್ತೀರಾ ಅಂತ ಕೇಳಿದ್ರೆ ಸದ್ಯಕ್ಕಂತೂ ನಾನು ಡೆಫಿನೆಟ್ಲಿ ಇಲ್ಲ, ಬಿಕಾಸ್ ಐ ರಿಯಲಿ ವಾಂಟ್ ಟು ಯುನೋ ಎಕ್ಸ್ಪೀರಿಯನ್ಸ್ ಲಾಟ್ ಆಫ್ ಅದರ್ ಥಿಂಗ್ಸ್ ಆಲ್ಸೋ ಇನ್ ಸಿನಿಮಾ. ಬಟ್ ಇದೆಲ್ಲ ಮುಗಿಸ್ಕೊಂಡು ಏನೋ ಹೇಳೋಕ್ಕಾಗಲ್ಲ, 5-6 ವರ್ಷದ ನಂತರ ಇದೆಲ್ಲ ಒಮ್ಮೆ ಹಾಂ ಇನ್ನೊಮ್ಮೆ ಮೆಲುಕು ಹಾಕೋಣಂತ ಏನಾದರೂ ಧೈರ್ಯ ಬಂದರೆ, ಕಿರಣ್ ರಾಜ್ ಅದ್ಭುತವಾಗಿರುವಂಥ ಸ್ಕ್ರಿಪ್ಟ್ ತಗೊಂಡು ಬಂದರೆ ಡೆಫಿನೆಟ್ಲಿ ಮಾಡ್ಬೋದು.